ಅಂಕಲೆ ಗ್ರಾಮದ ಲಕ್ಷ್ಮೀ ನಗರದಲ್ಲಿ ಲಕ್ಷ್ಮೀದೇವಿಯ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು. ಅಂಕಲೆ ಗ್ರಾಮದ ಲಕ್ಷ್ಮೀ ನಗರದಲ್ಲಿ ಲಕ್ಷ್ಮೀದೇವಿಯ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು, ಮಹಿಳೆಯರು ಅಂಬಲಿ ಕಳಶದೊಂದಿಗೆ ಬಂದು ದೇವಿಯ ಉಡಿ ತುಂಬಿ ಅಭಿಷೇಕ ಮಾಡಿದರು. ನಂತರ ಮಹಾಪ್ರಸಾದವು ಜರುಗಿತು. ಈ ಸಂದರ್ಭದಲ್ಲಿ ಖ್ಯಾತ ಪ್ರವಚನಕಾರರ ಅನ್ನದಾನ ಸ್ವಾಮಿಗಳು ಜಾತ್ರೆಯ ನಿಮಿತ್ತ ಹುತನುಡಿಗಳನ್ನು ಮಾತನಾಡಿದರು. ಅನುದಾನದಲ್ಲಿ ಈ ದೇವಾಲಯ ನಿರ್ಮಾಣ ಆಗುವುದಕ್ಕೆ ಬಹಳ ದೊಡ್ಡ ಸಹಕಾರವನ್ನು ಅವರು ನೀಡಿದ್ದಾರೆ. ಅದರ ಪರಿಣಾಮದಿಂದಾಗಿ ಈ ಭಾಗದಲ್ಲಿರುವಂಥ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಸುಂದರವಾಗಿರುವಂಥ ಮಹಾಲಕ್ಷ್ಮಿಯ ಮಹಾಮಂದಿರವೊಂದು ಇಲ್ಲಿ ಸ್ಥಾಪನೆಗೊಂಡಿದೆ. ಜಗನ್ಮಾತೆಯ ಒಂದು ಜಾತ್ರಾ ಮಹೋತ್ಸವ 2 ವರ್ಷಗಳಿಂದ ಬಹಳಷ್ಟು ಅದ್ಧೂರಿಯಿಂದ ಶ್ರದ್ಧೆಯಿಂದ ಇಲ್ಲಿ ನೆರವೇರ್ತಾ ಇದೆ. ಇಲ್ಲಿ 100 ಜನ ತಾಯಂದರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದಂತಹ ರಣಜಿತ್ ನಾಯ್ರು ನಿಖಂ ಇವರನ್ನು ಸನ್ಮಾನಿಸಲಾಯಿತು. ಮಹಾಲಕ್ಷ್ಮಿ ಜಾತ್ರೆ ಕಮಿಟಿಯ ಚೇರ್ಮನ್ನರಾದ ತುಕಾರಾಮ್ ಪಾಟೀಲ್ ಹಾಗೂ ಮಹದೇವ್ ಪಾಟೀಲ್, ಸಂಜಯ್ ಚೌದಲಿ, ಬಸವರಾಜ್ ಕೋರೆ, ದೇವಗೌಡ ಕೋತಳಿ, ಅಣ್ಣಾ ಸಾಹೇಬ್ ಓಕಾತಿ, ಗೋಪಾಲ್ ಪಾಟೀಲ್, ದೇವೇಂದ್ರ ಪಾಟೀಲ್, ಸುಭಾಷ್ ಮಗದುಂ, ಅಪ್ಪಣ್ಣ ಕುಂಬಾರ್, ಭೈರು ಜೋಗ್ಜೆ, ದೀಪಕ್ ಶೇರ್ವಿ ಹಾಗೂ ಕಮಿಟಿಯ ಎಲ್ಲ ಸದಸ್ಯರು, ಸಮಸ್ತ ಅಂಕಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.